ಕೊಪ್ಪಳದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯ ಪರಿಣಾಮವಾಗಿ ಜಮೀನುಗಳಿಗೆ ನೀರು ನುಗ್ಗಿ ನೀರು ಜಮೀನುಗಳಲ್ಲೇ ನಿಂತಿದೆ. ಇನ್ನು ಮಳೆ ನೀರಿನಲ್ಲಿ ಜಮೀನಿಗೆ ಮೀನುಗಳು ಕೂಡ ಹರಿದು ಬಂದಿವೆ. ಈ ಮೀನುಗಳನ್ನ ಹಿಡಿಯೋಕೆ ಯುವಕರು ಮೊಗ್ಗಿ ಬಿದ್ದಿದ್ದಾರೆ. 3.5 ಕೆಜಿ ತೂಕದ ಒಂದು ಮೀನನ್ನ ಹಿಡಿದಿದ್ದಾರೆ ಯುವಕರ ಗುಂಪು. ಹಿರೆ ಸಿಂಧೋಗಿ ಬಾರೇಜ್ ಪಕ್ಕದ ಜಮೀನುಗಳಿಗೆ ತುಂಗಭದ್ರಾ ಹಿನ್ನೀರಿನಲ್ಲಿ ಮೀನಿರೋದು. ಆ ಮೀನುಗಳು ಜಮೀನುಗಳಿಗೆ ನುಗ್ಗಿ ಬಂದಿದೆ. ಬೃಹತ್ ಗಾತ್ರದ ಮೀನುಗಳು ಪತ್ತೆಯಾಗ್ತಾ ಇದ್ದು ಯುವಕರು ಅವನ್ನ ಸೆರೆ ಹಿಡಿಯುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಇನ್ನು ಕೊಪ್ಪಳ ತಿಗರಿ ಬಳಿಯಲ್ಲಿ ಬೃಹತ್ ಗಾತ್ರದ ಮೀನುಗಳು ಪತ್ತೆಯಾಗಿದೆ. ಜಲಾಶಯದಲ್ಲಿ 15 ಕೆಜಿ ಮೀನನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ಮೀನು ಕೂಡ ಪ್ರತ್ಯಕ್ಷವಾಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ರಾಜು ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, ನಾವು ಗಮನಿಸ್ತಾ ಇದ್ವಿ ಮಳೆ ಬಂತು, ಮಳೆಯಿಂದಾಗಿ ನೀರು ನುಗ್ಗಿ ಬೆಳೆ ಹಾನಿ ಆಯಿತು. ಆದರೆ ಇದರ ಜೊತೆ ಜೊತೆಗೆ ಮಳೆ ನೀರಿನಲ್ಲಿ ಬಂದ ಬೃಹದಾಕಾರದ ಮೀನನ್ನು ನೋಡಿ ಗ್ರಾಮಸ್ಥರು ಅಲ್ಪ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರೋದು. ಡೀಟೇಲ್ಸ್ ಕೊಡೋದಾದರೆ ನಿಜಕ್ಕೂ ಸ್ಮಿತ ಏನಂತಂದ್ರೆ ಕೊಪ್ಪಳದಲ್ಲಿ ವರುಣನ ಅರ್ಬುಟ ಜೋರಾಗಿತ್ತು ಕಳೆದ 3 ದಿನಗಳಿಂದ. ಸೊ ಮಳೆ ಜೊತೆಗೆ ಈಗ ಬೆಳೆ ನಾಶ ಎಲ್ಲ ಆಗಿರೋದು ಅಂತೂ ಸಹಜ, ಎಲ್ಲ ಕಡೆ ನಾವು ನೋಡ್ತಾ ಇದೀವಿ. ಅದ್ರ ಜೊತೆಗೆ ಏನಂತಂದ್ರೆ ಮಳೆಗೆ ಬೃಹತ್ ಆಕಾರದ ಮೀನುಗಳು ಪತ್ತೆ ಆಗಿರುವಂಥದ್ದು. ಮಳೆ ನೀರು ಏನಂದ್ರೆ ಈಗ ಹಳ್ಳಗಳಲ್ಲಿ ನದಿಗಳಲ್ಲಿ ಹರಿತಿರುವಂಥದ್ದು ನೀರು. ಈಗ ಎಕ್ಸಾಂಪಲ್ ತುಂಗಭದ್ರ ಈ ನೀರಿನಲ್ಲಿ ಬ್ಯಾಕ್ ವಾಟರ್ ಅಲ್ಲಿ ಏನಂತಂದ್ರೆ ತಿಗರಿ ಬಳಿ ಗ್ರಾಮದಲ್ಲಿ ಏನಂತಂದ್ರೆ 15 ಕೆಜಿ 16 ಕೆಜಿ 20 ಕೆಜಿ ಮೀನುಗಳು ಪತ್ತೆ ಆಗ್ತಿರುವಂಥದ್ದು. ಅದೇ ರೀತಿ ಒಂದು ಇವತ್ತು ಏನಂತಂದ್ರೆ ಬೆಳಿಗ್ಗೆ ಒಂದು ದೊಡ್ಡ ಬೃಹತ್ ಆಕಾರದ ಮೀನು ಪತ್ತೆ ಆಗಿರುವಂಥದ್ದು. 15 ಕೆಜಿ ಮೀನು ಹಿಡಿದ ಏನ್ ಅಲ್ಲಿರುವಂತ ಸ್ಥಳೀಯರು ಆ ಬೃಹತ್ ಆಕಾರ ಮೀನು ನೋಡಿ ಅಚ್ಚರಿ ಆಗಿದ್ದಾರೆ, ಅದನ್ನ ಮೊಬೈಲ್ ಅಲ್ಲಿ ಸೆರೆ ಹಿಡಿದಿದ್ದಾರೆ. ಇದೊಂದು ಕಡೆ ಆದ್ರೆ ಹಿರೇ ಸಿಂಧೋಗಿ ಬೆಳೆಯಲ್ಲಿ ಅಂದ್ರೆ ನಿನ್ನೆ ಹಿರಿಯಾಳದ ಬ್ಯಾರೇಜ್ ತುಂಬಿ ಅಂದ್ರೆ ಬ್ಯಾರೇಜ್ ನೀರು ಹರಿದು ಹೊಲಗಳಿಗೆ ನೀರು ನುಗ್ಗಿರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಬೃಹತ್ ಆಕಾರದ ಮೀನುಗಳು ಹೊಲಗಳಲ್ಲಿ ಪತ್ತೆ ಆಗಿರುವಂತ ಅವುಗಳನ್ನು ಹಿಡಿಯುವುದಕ್ಕೆ ಏನಂತಂದ್ರೆ ಯುವಕರು ಓಡಾಡ್ತಿರುವಂಥದ್ದು ಅಂದ್ರೆ ಸ್ಪರ್ಧೆ ಮಾಡ್ತಿರುವಂಥದ್ದು. ಈಗಾಗಲೇ ಏನಂದ್ರೆ ಅಲ್ಲಿರುವಂತ ಯುವಕರು ಏನಂದ್ರೆ 3.5 ಕೆಜಿ 5 ಕೆಜಿ ಮೀನುಗಳನ್ನ ಹಿಡಿದಿರುವಂಥದ್ದು. ಇದು ಒಂದು ರೀತಿಯಾಗಿ ಏನಂತಂದ್ರೆ ಈ ಬಾರಿ ದೊಡ್ಡ ಮಳೆ ಆಗಿದ್ರಿಂದ ಈ ಮೀನುಗಳು ಅಲ್ಲಿ ಮಳೆ ನೀರಿಗೆ ಏನಂತಂದ್ರೆ ಕೊಚ್ಚಿ ಬರ್ತಿರುವಂಥದ್ದು. ಸೊ ಈ ಮೀನುಗಳನ್ನು ಹಿಡಿದರೂ ಕೂಡ ಒಂದು ಇಲ್ಲಿ ಏನಂದ್ರೆ ಊರಿನಲ್ಲಿ ಒಂದು ಸಂಭ್ರಮ ಇರುವಂಥದ್ದು. ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಇವತ್ತು ಏನಂದ್ರೆ ಸುತ್ತಮುತ್ತ ಹೊಲಗಳಲ್ಲಿ ಮೀನುಗಳನ್ನು ಹುಡುಕ್ತಿರುವುದು, ನದಿಗಳಲ್ಲಿ ಮೀನುಗಳನ್ನು ಹುಡುಕ್ತಿರುವುದು, ಅವುಗಳನ್ನು ಹಿಡಿತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ ಸ್ಮಿತಾ. ರೈಟ್, ಧನ್ಯವಾದ ರಾಜು ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.